ಸಕ್ಕರೆಯಲ್ಲಿರೋ ಕೆಮಿಕಲ್ಸ್ ಹಾನಿ ಮಾಡೋದು ಅತಿ ಸೂಕ್ಷ್ಮ ಪ್ರಮಾಣದಲ್ಲಿ, ಅಂಡ್ ಅವು ಉಳಿಕೆ ಪದಾರ್ಥಗಳಾಗಿ ಉಳಿಯೋದಿಲ್ಲ. ಕೆಲವು ಕೆಮಿಕಲ್ ಪ್ರಾಸೆಸಸ್ ಅಲ್ಲಿ ಸಕ್ಕರೆ ಉತ್ಪಾದನೆ ಮಾಡುವಾಗ ಕೆಲವು ಕಡೆ ಕೆಲವು ಸಮಯದಲ್ಲಿ ಕೆಲವು ಕ್ಯಾನ್ಸರ್ ಉತ್ಪಾದನೆ ಮಾಡುವ ಕೆಮಿಕಲ್ಸ್ ನ ಬಳಸಿದ್ದಾರೆ ಅಂತ, ಬಟ್ ತುಂಬಾ ಕಡೆ ಅದನ್ನೆಲ್ಲ ಸರಿ ಮಾಡಿಕೊಂಡಿದ್ದಾರೆ. ಸೊ ಅದರ ಬಗ್ಗೆ ಹೆಚ್ಚು ಗೊಂದಲ ಇಲ್ಲ ನನಗೆ. ಪೂರ್ತಿ ಸಕ್ಕರೆ ರೆಡಿ ಆದ್ಮೇಲೆ ಸಕ್ಕರೆನೇ ಗೊಂದಲ. ಸೊ ಸಕ್ಕರೆ ಉತ್ಪಾದನೆ ಮಾಡುವಾಗ ಬರ್ತಕ್ಕಂಥ ಪ್ರಾಸೆಸ್ ಅಲ್ಲಿ ಸಿಗುವ ಕೆಮಿಕಲ್ಸ್ ಉಳಿಕೆಯಾಗಿ ನಮ್ಮ ದೇಹಕ್ಕೆ ಸೇರಿ ಗೊಂದಲ ಮಾಡೋದು ಅತಿ ಸೂಕ್ಷ್ಮ ಪ್ರಮಾಣ ಅಂತಾನೆ ಹೇಳ್ಕೋಬಹುದು. ಗೊಂದಲಗಳಿವೆ ಇಲ್ಲ ಅಂತ ಅಲ್ಲ, ಬಟ್ ಅದರನ್ನ ದೊಡ್ಡದಾಗಿ ಮಾತಾಡುವಷ್ಟು ವಿಷಯ ಇಲ್ಲಿ ಇಲ್ಲ. ಓಕೆ, ಹಾಗೇನೆ ಯಾವೆಲ್ಲ ಕಾಯಿಲೆಗಳಿಗೆ ನೇರವಾಗಿ ಸಕ್ಕರೆ ಕಾರಣವಾಗ್ತಿದೆ ಅಂತ ಹೇಳಿ? ಸಕ್ಕರೆ ಕಾಯಿಲೆ ಅಂತ ಹೆಸರೇ ಇದೆ. ಮಧುಮೇಹ ಕಾಯಿಲೆ, ಮಧುಮೇಹ ಕಾಯಿಲೆ. ನನ್ನ ಒಂದು ಅಭಿಪ್ರಾಯ ಏನಂದ್ರೆ ಎಲ್ಲ ಕಾಯಿಲೆಗಳ ಮೂಲ ಸಕ್ಕರೆ ಅಂಶದಲ್ಲೇ ಇದೆ. ಅದು ಬಿಪಿ ಇರ್ಬೋದು, ಶುಗರ್ ಇರ್ಬೋದು, ರೂಮ್ಯಾಟಿಕ್ ಫ್ಯಾಕ್ಟರ್ಸ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲದಕ್ಕೂ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗ್ತಾ ಇದ್ದಂಗೆ ಆ ಗ್ಲೂಕೋಸ್ ಅನ್ನ ನಿಭಾಯಿಸ್ಕೊಳ್ಳಕ್ಕೂ ಹೋಗಿ ದೇಹ ತುಂಬಾ ಸರ್ಕಸ್ ಮಾಡಬೇಕಾಗುತ್ತೆ. ಆ ಸರ್ಕಸ್ ಮಾಡೋದೇ ರೋಗ. ಅಂದ್ರೆ ಗ್ಲೂಕೋಸ್ ನಮ್ಮ ರಕ್ತಕ್ಕೆ ಹೆಚ್ಚಾಗಿ ಸೇರಿಸ್ತಾ ಇದ್ದೀವಿ, ದಟ್ ಇಟ್ ಸೆಲ್ಫ್ ಇಸ್ ಎ ಪ್ಯಾನಿಕ್ ಕಂಡೀಷನ್. ಸೊ ಇಟ್ ಕ್ಯಾನ್ ಕ್ರಿಯೇಟ್ ರೂಮ್ಯಾಟಿಕ್ ಕಂಡೀಷನ್, ಗೌಟ್ ಕಂಡೀಷನ್, ಕಣ್ಣಿಗೆ ತೊಂದರೆಗಳಾಗ್ಬೋದು, ರಕ್ತದಲ್ಲಿ ಗ್ಲೂಕೋಸ್ ಹೆಚ್ಚಂಶ, ಆಮೇಲೆ ಗ್ಲೂಕೋಸ್ ರಕ್ತದ ಮೇಲೆ ಕೂತ್ಕೊಂಡಾಗ ಡಯಾಬಿಟಿಸ್ ಬರುತ್ತೆ, ಅದು ಇನ್ನೂ ಭಯಾನಕ ಸ್ಥಿತಿಗೆ. ಮತ್ತೆ ಗ್ಲೂಕೋಸ್ ಇಂದಾನೇ ಗ್ಲೈಕೋಜನ್ ಉತ್ಪಾದನೆ ಆಗೋದು, ಬೊಜ್ಜು ಉತ್ಪಾದನೆ ಆಗೋದು, ಕೊಬ್ಬು ಉತ್ಪಾದನೆ ಆಗೋದು, ಅಂದರೆ ಈ ಟ್ರೈಗ್ಲಿಸರೈಡ್ಸು, ಕೊಲೆಸ್ಟ್ರಾಲು ಇವೆಲ್ಲ ರಕ್ತದಲ್ಲಿ ಹೆಚ್ಚಾಗೋದು, ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇದ್ದಂಗೆ ಈ ಕೊಳಕು ಹೋಗಿ ರಕ್ತನಾಳದಗಳ ಗೋಡೆಗಳ ಮೇಲೆ ಕೂತ್ಕೊಳ್ಳೋದು, ಬ್ಲಾಕ್ಸ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅಥವಾ ಮಿದುಳಿಗೆ ಈ ಬ್ಲಾಕ್ಸ್ ಕಾರಣಗಳಿಂದ ಮೆನಿ ಪೀಪಲ್ ಹ್ಯಾವ್ ಹಿಮರೇಜಸ್ ಇನ್ ದ ಬ್ರೈನ್. ಆಲ್ ದೀಸ್ ಥಿಂಗ್ಸ್ ಮೂಲಭೂತವಾಗಿ ಈ ಗ್ಲೂಕೋಸ್ ಹೆಚ್ಚಾಗ್ತಾ ಇರೋ ಒಂದು ಮೂಲ ಕಾರಣದಿಂದಾನೆ. ಸೊ ಅಂದರೆ ಮುಖ್ಯವಾಗಿ ನಾವು ಈ ಗ್ಲೂಕೋಸನ್ನು ರಕ್ತಕ್ಕೆ ನಿಧಾನವಾಗಿ ಸೇರಿಸೋ ಒಂದು ಕ್ರಮವನ್ನು ನಾವು ನಮ್ಮ ಆಹಾರದಲ್ಲಿ ರೂಪಿಸಿಕೊಂಡ್ರೆ ಆಲ್ಮೋಸ್ಟ್ ಆಲ್ ದೀಸ್ ಡಿಸೀಸಸ್ ಕೆನ್ ಬಿ ಎಲಿಮಿನೇಟೆಡ್, ಅಂದರೆ ಪೂರ್ತಿ ಇಲ್ಲವೇ ಇಲ್ಲ ಅಂತ ಮಾಡಿಕೊಡ್ಬೋದು. ಅಂದರೆ ನೋಡ್ರಿ ಎಷ್ಟು ದೊಡ್ಡ ಶತ್ರುವು ನಮಗೆ ಈ ಸಕ್ಕರೆ ಅನ್ನೋದು ನಿಮಗೆ ಇದರಿಂದ ಅರ್ಥ ಆಗುತ್ತೆ. ಯಾಕಂದರೆ ಸಕ್ಕರೆ ವಿದಿನ್ 2 ಮಿನಿಟ್ಸ್ ಪಂಪ್ಸ್ ಗ್ಲೂಕೋಸ್ ಇನ್ ಟು ಯುವರ್ ಬ್ಲಡ್, ದಟ್ ಈಸ್ ದ ಡಿಸೀಸ್. ಅಂದರೆ ಆ ನಿಯಂತ್ರಣ ಇಲ್ಲದ ಗ್ಲೂಕೋಸ್ ಹೆಚ್ಚಾಗ್ತಾ ಇರುತ್ತೆ ನೋಡ್ರಿ, ಅದು ರೋಗ, ಅದು ಎಲ್ಲದಕ್ಕೂ ಮೂಲ. ಸೊ ಈ ಮೂಲಕ್ಕೆ ಕಾರಣವಾಗಿರೋ ಈ ಶುಗರನ್ನು ನಾವು ನನ್ನ ಲೆಕ್ಕದಲ್ಲಿ ಮನೆಯಲ್ಲಿ ಇಟ್ಕೊಳ್ಳೇಬಾರದು. ನೀವು ಹೇಳ್ದಂಗೆ ಆಪೋಸಿಟ್, ಈಗ ಎಲ್ಲರ ಮನೆಯಲ್ಲಿ ಸಕ್ಕರೆ ಇಲ್ಲದೆ ಇರೋ ಮನೆಯೇ ಇಲ್ಲ. ಹೌದು, ಅಂದರೆ ನಾವು ಮೊದಲನೇದಾಗಿ ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಆರೋಗ್ಯವನ್ನು ಕೊಡಬೇಕು ಅಂತ ಯೋಚನೆ ಇದ್ದರೆ ನಿಮಗೆ ಮನೆಯಿಂದ ಸಕ್ಕರೆಯನ್ನು ತೆಗೆದುಬಿಡ್ರಿ, ಸಕ್ಕರೆ ಇಟ್ಕೊಳ್ಳೇಬೇಡಿ, ತೆಗೆದುಬಿಡ್ರಿ.